ಸರ್ಕಾರ ತೆಗೆಯುವವರೆಗೂ ನಾನು ನಿದ್ದೆ ಮಾಡಲ್ಲ ಎಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಹೇಳಿದ್ರು. ಕಾಂಗ್ರೆಸ್ನವರ ಸರ್ಕಾರವೇ ಗ್ಯಾರಂಟಿ ಇಲ್ಲ, ಮತ್ತೆ ಅವರ ಗ್ಯಾರಂಟಿ ಎಲ್ಲಿರುತ್ತೆ? ಈ ಸರ್ಕಾರ ತೆಗೆಯುವವರೆಗೂ ನಾನು ನಿದ್ದೆ ಮಾಡಲ್ಲ ಎಂದು ಶಪಥ ಮಾಡಿದ್ದೇನೆ ಎಂದು ದೇವೇಗೌಡರು ಹೇಳಿದ್ರು. 1,000 ರೂಪಾಯಿ ಕೊಡ್ತಾ ಇದ್ರು ನಮಗೆ, ಈಗ 4 ತಿಂಗಳಿಂದ ನಿಲ್ಲಿಸಿದ್ರು, ಈಗ ಒಂದು 3-4 ದಿನದಿಂದ ರಿಲೀಸ್ ಮಾಡಿರು. ಎಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಮಾತ್ರ, ಇಡೀ ರಾಜ್ಯದಲ್ಲಿ ಇವ್ರದ್ದು ಗ್ಯಾರಂಟಿ. ಇವ್ರ 5 ಗ್ಯಾರಂಟಿ ಇರಾದ್ರೆ 1 ಗ್ಯಾರಂಟಿ ಕಸ್ಕೊಂಡು ಹೊರಟೋಯ್ತು. ಇನ್ನು ಇವರು ಇರೋದೇ ಗ್ಯಾರಂಟಿ ಇಲ್ಲ. ಈಗ ನಾನು ತಮಾಷೆಗೆ ಮಾತಾಡ್ಬೇಡ, ಈ ಚುನಾವಣೆಯಲ್ಲಿ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿದ ಮೇಲೆ ಈ ಸರ್ಕಾರ ಉಳಿಯುತ್ತೋ ಹೋಗುತ್ತೋ ಆ ಗ್ಯಾರಂಟಿನೇ ಇಲ್ಲ. ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಇದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಮಾತನಾಡಿದ ಅವರು, ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭಾರಿ ಸ್ಪಂದನೆ ದೊರಕಿದೆ. ಬೊಮ್ಮಾಯಿ ತಮ್ಮ ತವರು ಜಿಲ್ಲೆಗೆ ನೀಡಿದ ಕೊಡುಗೆ ಶೂನ್ಯ. ಅವರು ಸಿಎಂ ಆಗಿದ್ದಾಗ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಶಿಗ್ಗಾವಿ ಸವಣೂರು ಕ್ಷೇತ್ರವನ್ನು ಕಡೆಗಣಿಸಿದ್ದಾರೆ. ಬಿಜೆಪಿಯವರೇ, ನಿಮಗೆ ಕಾಂಗ್ರೆಸ್ ಅಪಮಾನ ಮಾಡಲು ಏನು ನೈತಿಕತೆ ಇದೆ? ಈ ಕ್ಷೇತ್ರದಲ್ಲಿ ಜನರು ಜಾತಿ ಭೇದವಿಲ್ಲದೆ ಬದುಕುತ್ತಿದ್ದಾರೆ, ಆದರೆ ನೀವು ಜಾತಿ ರಾಜಕಾರಣ ಮಾಡುತ್ತಿದ್ದೀರಿ ಎಂದು ಬಿಜೆಪಿ ನಾಯಕರ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಸಂಸತ್ತಿನ ಬಗ್ಗೆ ಗೌರವವಿಲ್ಲ ಎಂದು ಮಾಜಿ ಸಿಎಂ ಸಂಸದ ಬೊಮ್ಮಾಯಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಸಂಸದೀಯ ಮಂಡಳಿಗೆ ಅದೊಂದು ಯಾವುದೇ ಆಧಾರರಹಿತವಾದ ಸಮಿತಿ ಎಂದು ಕಾಂಗ್ರೆಸ್ನವರು ಮಾಡಿರುವ ಆರೋಪಕ್ಕೆ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಸಂವಿಧಾನಬದ್ಧವಾಗಿ ಸಂಸತ್ತಿನ ಜಂಟಿ ಸದನ ಸಮಿತಿ ರಚನೆಯಾಗಿದ್ದು, ಸಮಿತಿ ಬಗ್ಗೆ ಆರೋಪ ಮಾಡುವವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಎಂದು ಬೊಮ್ಮಾಯಿ ಕಿಡಿಕಾಡಿದರು. ವಕ್ಫ್ ಪಾರ್ಲಿಮೆಂಟರಿ ರಚನೆಯಾಗಿರುವಂಥದ್ದು, ಪಾರ್ಲಿಮೆಂಟ್ಗಿಂತ ದೊಡ್ಡವರು ಯಾರೂ ಅಲ್ಲ. ಇದೇನು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಇಟ್ಸ್ ಎಂಟೈರ್ ಪಾರ್ಲಿಮೆಂಟ್. ಅದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಧ್ಯಕ್ಷರು ಬಂದಿದ್ದಾರೆ, ಇಲ್ಲಿ ಸಮಸ್ಯೆ ಇದೆ ಅಂತ ಬಂದಿದ್ದಾರೆ. ತಮ್ಮ ತಪ್ಪನ್ನು, ತಮ್ಮ ಲೋಪವನ್ನು, ತಮ್ಮ ಓಲೈಕೆ ರಾಜಕಾರಣವನ್ನು ಮುಚ್ಚಿಕೊಳ್ಳಲು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರಿಗೆ ಸಂವಿಧಾನದ ಬಗ್ಗೆಯೂ ಗೌರವವಿಲ್ಲ, ಪಾರ್ಲಿಮೆಂಟ್ ಬಗ್ಗೆಯೂ ಗೌರವವಿಲ್ಲ, ಇದರ ಬಗ್ಗೆಯೂ ಈ ಸರ್ಕಾರಕ್ಕೆ ಗೌರವವಿಲ್ಲ. ಮಾಜಿ ಸಿಎಂ ಬಿಎಸ್ವೈ ಶ್ರೀರಾಮುಲು ವಿರುದ್ಧ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಶಿಫಾರಸು ನೀಡಿದ್ದು, ಈ ಬಗ್ಗೆ ಬಳ್ಳಾರಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದ ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯ ಸರ್ಕಾರದ ಈ ಬೆದರಿಕೆಗೆ ಬಗ್ಗಲ್ಲ ಜಗ್ಗಲ್ಲ, ನಾವು ಪ್ರಾಮಾಣಿಕವಾಗಿ ಮಾಡಿರುವ ಕೆಲಸವನ್ನ ಈಗ ಕೆದಕುವಂತ ಪ್ರಯತ್ನವನ್ನ ಬೇರೆ ದಾರಿಯಿಲ್ಲದೆ ಸಿದ್ದರಾಮಯ್ಯನವರು ಮಾಡೋಕೆ ಹೊರಟಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿನವರಿಗೆ ಯಾವುದೇ ಲಾಭ ಆಗಲ್ಲ. ಕುತಂತ್ರ ರಾಜಕಾರಣವನ್ನ ಬಿಟ್ಟು ನಿಮ್ಮ ಮೇಲೆ ಇರುವಂತಹ ಆರೋಪದಿಂದ ಮುಕ್ತರಾಗಿ ಹೊರಬಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹಾರೈಸುತ್ತೇನೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದರು. ಈ ಬೆದರಿಕೆಗೆ ಯಡಿಯೂರಪ್ಪ ಯಾರೂ ಬಗ್ಗಲ್ಲ ಜಗ್ಗಲ್ಲ, ಹಳೆಯದನ್ನ ಪ್ರಾಮಾಣಿಕವಾಗಿ ನಾವು ಮಾಡೋದನ್ನ ಕೆದಕುವಂತ ಪ್ರಯತ್ನ ಬೇರೆ ದಾರಿ ಇಲ್ಲದೇ ಸಿದ್ದರಾಮಯ್ಯವ್ರು ಮಾಡೋಕೆ ಹೊರಟಿದ್ದಾರೆ. ಇದರಿಂದ ಯಾವುದೇ ಲಾಭ ಅವ್ರಿಗೆ ಆಗೋದಿಲ್ಲ. ಈ ರೀತಿಯ ಕುತಂತ್ರ ರಾಜಕಾರಣವನ್ನು ಬಿಟ್ಟು ನಿಮ್ಮ ಮೇಲಿರುವಂಥ ಆರೋಪದಿಂದ ಮುಕ್ತರಾಗಿ ಹೊರಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಯಾವುದು ಏನು ಪರಿಣಾಮ ಆಗೋದಿಲ್ಲ, ಮಾಡಲಿ. ಅದನ್ನು ಎದುರಿಸುವಂತ ಶಕ್ತಿ ಕಾನೂನು ಕೋರ್ಟು ಕಚೇರಿಗಳಿದ್ದಾವೆ. ಸೋಲಿನ ಭಯದಿಂದ ಮುಖ್ಯಮಂತ್ರಿಗಳು ಹೋಗ್ಬೇಕಾದವ್ರು ಇಲ್ಲೇ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸೋಲಿನ ಭಯ ಅವ್ರು ಕಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ.